ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಕ್ರಿಕೆಟ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡೋದಕ್ಕೆ ಬೆಸ್ಟ್ 4 ಟ್ರಿಕ್ ಅಂತ ಯಾವುದಪ್ಪ 4 ಟ್ರಿಕ್ಸ್ ಹೇಳ್ತಾಯಿದ್ದೀನಿ ಅಂತ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡೋದಕ್ಕೆ 4 ಬೆಸ್ಟ್ ಟ್ರಿಕ್ ತಂದಿದ್ದೀನಿ. ಅವು ಯಾವ ಅಂತ ಟ್ರಿಕ್ಸ್ ನಿಮಗೆ ಇವತ್ತಿನ ತಿಳಿಸ್ಕೊಡ್ತಾರೆ. ಈ ಟ್ರಿಕ್ಸ್ 4 ಟ್ರಿಕ್ಕನ್ನು ನೀವು ಈ ಟ್ರಿಕ್ಸನ್ನು ನೀವು ಉಪಯೋಗ ಮಾಡಿದರೆ ನಿಮಗೆ ಎಲ್ಲರೂ ವರ್ಕೌಟ್ ಆಗಲಿಲ್ಲ ಅಂದರೆ 100% ಹೇಳ್ತಾಯಿದ್ದೀನಿ, ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಡಿಸ್ಲೈಕ್ ಮಾಡಿ ನನಗೆ ಅಂತ ಹೇಳ್ತಾ ಇವತ್ತಿನ ನಾವು 4 ಟ್ರಿಕ್ಸ್ ಯಾವುದಂತ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡೋದಕ್ಕೆ 4 ಬೆಸ್ಟ್ ಟ್ರಿಕ್ಸ್ ಯಾವುದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಈ 4 ಟ್ರಿಕ್ಸ್ ಯಾವ ಅಂತ. 4 ಟ್ರಿಕ್ಸ್ ಬೆಸ್ಟ್ ಟ್ರಿಕ್ಸ್ ಅರ್ಥ ಆಗುತ್ತೆ, ಆವಾಗ ನೀವು ಕೂಡ ಈ 4 ಟ್ರಿಕ್ಸನ್ನು ನೀವು ಉಪಯೋಗ ಮಾಡಿ ಆವಾಗ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ 4 ಟ್ರಿಕ್ಸ್ ಅಂತ ಬೆಸ್ಟ್ ಟ್ರಿಕ್ ಅಂತ ಇವತ್ತಿನ ನೋಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಟ್ರಿಕ್ಸ್ ಬಂದುಬಿಟ್ಟು ಏನಪ್ಪ ಮೊದಲನೇ ಟ್ರಿಕ್ಸ್ ಅಂದರೆ ಹೇಳ್ಬೇಕಾದ್ರೆ ನೀವು ಒಂದು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಮಾಡೋದಕ್ಕೆ ಒಂದು ಬೆಸ್ಟ್ ಟೈಮನ್ನು ಸೆಟ್ ಮಾಡ್ಕೋಗುತ್ತೆ. ಆ ಬೆಸ್ಟ್ ಟೈಮ್ಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ವೀಡಿಯೋ ಜಾಸ್ತಿ ರೀಚ್ ಆಗೋ ಚಾನ್ಸ್ ತುಂಬ ಇದೆ. ಆ ಟೈಮ್ ಯಾವುದಪ್ಪ ಅಂದರೆ ಬೆಸ್ಟ್ ಟೈಮ್ ಹೇಳ್ಬೇಕಾದ್ರೆ ನೀವು ಬೆಸ್ಟ್ ಟೈಮನ್ನು ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇಳ್ಬೇಕಾದ್ರೆ ಜಾಸ್ತಿ ಜನರಿಗೆ ನಿಮ್ಮ ವೀಡಿಯೋ ಹೋಗಿ ತಲುಪುತ್ತೆ, ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ತುಂಬ ವೈರಲ್ ಆಗೋ ಚಾನ್ಸ್ ಇದೆ. ಬೆಸ್ಟ್ ಟೈಮ್ ನೀವು ಹೇಳ್ಬೇಕಾದ್ರೆ ಬೆಸ್ಟ್ ಟೈಮ್ ಹೇಳ್ಬೇಕಂದ್ರೆ ಬೆಳಗ್ಗೆ 6 ಗಂಟೆ ಒಳಗೆ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಿಮ್ಮ ರೀಲ್ಸ್ ವಿಡಿಯೋ ಯಾಕೆ ಆ ಟೈಮ್ಗೆ ಯಾಕೆ ಅಪ್ಲೋಡ್ ಮಾಡ್ಬೇಕಂದ್ರೆ ಹೇಳ್ಬೇಕಾದ್ರೆ ಆ ಟೈಮಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ರೀಚ್ ಆಗೋದ್ರೆ 48 ಗಂಟೆ ಒಳಗೆ ನಿಮಗೆ ಎಷ್ಟು ಕಮೆಂಟ್ ಬರ್ತೋ ಎಷ್ಟು ಇದು ಬರ್ತೋ ಎಲ್ಲ ನಿಮಗೂ ಲೈಕು ಜಾಸ್ತಿ ಲೈಕು ಮತ್ತು ಅದನ್ನು ಎಲ್ಲ ಕೌಂಟ್ ಆಗುತ್ತೆ. ಆವಾಗ ನಿಮ್ಗೆ ಹೇಳ್ಬೇಕಾದ್ರೆ ನೀವು ಬೆಳಗ್ಗೆ 6 ಗಂಟೆ ಒಳಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಒಂದು ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅವಾಗ ನಿಮ್ಗೆ ಜಾಸ್ತಿ ವೀಡಿಯೋ ನಿಮಗೆ ರೀಚ್ ಆಗೋ ಚಾನ್ಸ್ ಇದೆ ಮತ್ತು ಜಾಸ್ತಿ ವೀಡಿಯೋ ವೈರಲ್ ಆಗೋ ಚಾನ್ಸ್ ತುಂಬ ಇದೆ. ವೈರಲ್ ಆಗುತ್ತೆ ಜಾಸ್ತಿ ದಿನಾಲೂ ಈ ಟೈಮಿಗೆ ನೀವು ಅಪ್ಲೋಡ್ ಮಾಡ್ಬೇಕತ್ತೆ. ನೀವು ಈ ಟೈಮಿಗೆ ಅಪ್ಲೋಡ್ ಮಾಡಿದಾಗ ನಿಮ್ಮ ವೀಡಿಯೋ ನೀವು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ವೈರಲ್ ಮಾಡೋ ಚಾನ್ಸ್ ತುಂಬ ಇದೆ. ಇದು ಮೊದಲನೇ ಟ್ರಿಕ್ಸ್. ಇನ್ನು ಎರಡನೇ ಟ್ರಿಕ್ಸ್ ಹೇಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಬೆಸ್ಟ್ ಇಂಪಾರ್ಟೆಂಟ್ ಟ್ರಿಕ್ಸ್. ಏನಪ್ಪ ಇಂಪಾರ್ಟೆಂಟ್ ಟ್ರಿಕ್ಸ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಮ ವೀಡಿಯೋ ಹ್ಯಾಶ್ಟ್ಯಾಗ್. ವೀಡಿಯೋ ಹ್ಯಾಶ್ಟ್ಯಾಗನ್ನು ಹಾಕ್ಬೇಕತ್ತೆ. ನೀವು ವೀಡಿಯೋ ಹ್ಯಾಶ್ಟ್ಯಾಗ್ ಹಾಕೋದ್ರೆ ರೀಲ್ಸ್ ವೀಡಿಯೋ ಹ್ಯಾಶ್ಟ್ಯಾಗ್ ಹಾಕಿದಾಗ ನಿಮ್ಮ ವೀಡಿಯೋ ತುಂಬ ಜಾಸ್ತಿ ಜನರಿಗೆ ಶೇರ್ ಆಗುತ್ತೆ. ಆವಾಗ ಏನಂದರೆ ನಿಮ್ಮ ಟ್ರೆಂಡಿಂಗ್ ಟ್ಯಾಗ್ಸ್ ಆಗುತ್ತೆ. ಟ್ರೆಂಡಿಂಗ್ ಟ್ಯಾಗ್ಸ್ ಹಾಕೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲಂದರೆ ಏನಂದರೆ ಜಸ್ಟ್ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಯಾವುದಾದ್ರು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಹ್ಯಾಶ್ಟ್ಯಾಗ್ ಮ್ಯಾನೇಜರ್ ಅಂತ ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನಲ್ಲಿ ಹೋಗಿ ನೀವು ನೋಡ್ಬೋದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೋದು. ಅದರಲ್ಲಿ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಗಳು ಸಿಗುತ್ತೆ. ಆ ಹ್ಯಾಶ್ಟ್ಯಾಗನ್ನು ನೀವು ನೋಡ್ಬೋದು, ನಾನು ಸ್ಕ್ರೀನಲ್ಲಿ ತೋರಿಸ್ತೇನೆ. ಈ ಥರ ಹ್ಯಾಶ್ಟ್ಯಾಗ್ ಸಿಗುತ್ತೆ. ಈ ಹ್ಯಾಶ್ಟ್ಯಾಗನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಪಿ ಮಾಡ್ಬೇಕಾಗುತ್ತೆ. ಆ ಕಾಪಿ ಮಾಡ್ಕೊಂಡು ನೀವು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಪೋಸ್ಟ್ ಮಾಡ್ಕೊಂಡು ಈ ಹ್ಯಾಶ್ಟ್ಯಾಗನ್ನು ಬಳಸ್ಬೇಕಾಗುತ್ತೆ. ಈ ಹ್ಯಾಶ್ಟ್ಯಾಗ್ ಬಳಸಿದ್ರೆ ಏನಾಗುತ್ತೆ ಅಂದರೆ ಕೇಳ್ಬೋದು. ನಿಮ್ಮ ವೀಡಿಯೋ ಜಾಸ್ತಿ ಪೋಸ್ಟ್ ಜಾಸ್ತಿ ಶೇರ್ ಆಗುತ್ತೆ. ನಿಮ್ಮ ವೀಡಿಯೋ ಜಾಸ್ತಿ ಜಾಸ್ತಿ ಅಂದರೆ ಜಾಸ್ತಿ ಬೂಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದಲ್ಲಿ ನಿಮ್ಮ ವೀಡಿಯೋ ತುಂಬ ತುಂಬ ರಿಚ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಜನ ಎಲ್ಲ ಜನರಿಗೆ ನಿಮ್ಮ ಎಲ್ಲ ಮೊಬೈಲಲ್ಲಿ ನಿಮ್ಮ ವೀಡಿಯೋ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ವೀಡಿಯೋದಲ್ಲಿ ಎಲ್ಲ ಮೊಬೈಲ್ದಲ್ಲಿ ನಿಮ್ಮ ವೀಡಿಯೋ ರೀಲ್ಸ್ ವೀಡಿಯೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡ್ಕೋದ್ರೆ ನಿಮ್ಮ ಹ್ಯಾಶ್ಟ್ಯಾಗ್ ಬಳಸ್ಬೇಕಾಗುತ್ತೆ. ಹ್ಯಾಶ್ಟ್ಯಾಗ್ ತುಂಬ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಬಳಸ್ಬೇಕಾಗುತ್ತೆ. ಹ್ಯಾಶ್ಟ್ಯಾಗ್ಗಳು ನಿಮಗೆ ಸಿಗುತ್ತೆ, ಅಪ್ಲಿಕೇಶನಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ ನಾವು ಆ ಥರ ಹ್ಯಾಶ್ಟ್ಯಾಗ್ ಬಗ್ಗೆ ನಾವು ಒಂದು ವೀಡಿಯೋ ಮಾಡಿದ್ರೆ ಅಲ್ಲಿ ಕೂಡ ನೀವು ನೋಡ್ಬೋದು. ಮತ್ತು ಅದರ ಜೊತೆಗೆ ಈ ಅಪ್ಲಿಕೇಶನಲ್ಲಿ ತುಂಬ ಬೆಸ್ಟ್ ಹ್ಯಾಶ್ಟ್ಯಾಗ್ ಅಂದರೆ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಸಿಗುತ್ತೆ. ಹೇಳ್ಬೇಕಾದ್ರೆ ತುಂಬ ಟ್ರೆಂಡಿಂಗ್ ಇವತ್ತಿನ ದಿನದಲ್ಲಿ ಯಾವ ಟ್ರೆಂಡಿಂಗ್ ಇದೆ, ಇವತ್ತಿನ ದಿನದಲ್ಲಿ ಈ ರೀಲ್ಸ್ ಹುಡುಗರು ಯಾವ ಟ್ರೆಂಡಿಂಗ್ ಇದೆ, ಎಷ್ಟು ಜನ ಪೋಸ್ಟ್ ಮಾಡಿದೆ ಎಲ್ಲ ಕೂಡ ಇದೆ ಈ ಹ್ಯಾಶ್ಟ್ಯಾಗ್ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನ್ ಹೇಳ್ಬೇಕಾದ್ರೆ ಇಂಡಿಯಾದಲ್ಲಿ ತುಂಬ ಜನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಹ್ಯಾಶ್ಟ್ಯಾಗನ್ನು ನೀವು ಯೂಸ್ ಮಾಡಿ ಈ ಇದರಲ್ಲಿ ಇರುವಂಥ ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಿ ನಿಮ್ಮ ರೀಲ್ಸ್ ಹುಡುಗರು ಕೂಡ ನೀವು ತುಂಬ ವೈರಲ್ ಮಾಡ್ಕೋಬೋದು. ಸೆಕೆಂಡ್ ಟ್ರಿಕ್ಸ್. ಇನ್ನು ಮೂರನೇ ಟ್ರಿಕ್ಸ್ ಬಂದುಬಿಟ್ಟಪ್ಪ, ಮೂರನೇ ಟ್ರಿಕ್ಸ್ ಏನಪ್ಪ ಅಂದರೆ ನಿಮಗೆ ಹೇಳ್ಬೇಕಾದ್ರೆ ನೀವು ಟ್ರೆಂಡಿಂಗ್ ಸಾಂಗ್ ಮಾಡ್ಬೇಕಾಗುತ್ತೆ. ಟ್ರೆಂಡಿಂಗ್ ಏನಂದರೆ ಟ್ರೆಂಡಿಂಗ್ ಸಾಂಗ್ ಅಂದರೆ ಯಾವ ಥರ ಅಂದರೆ ಹೇಳ್ಬೇಕಾದ್ರೆ ಈಗ ಏನು ಟ್ರೆಂಡಿಂಗ್ ಇರುತ್ತೆ ಅದೇ ಥರ ಸಾಂಗ್ ಮಾಡ್ಕೋತೀವಿ. ಮತ್ತು ನೀವು ಓಲ್ಡ್ ಸಾಂಗ್ ಮಾಡಬೇಕಾಗುತ್ತೆ. ಓಲ್ಡ್ ಸಾಂಗ್ ಅಂದರೆ ತುಂಬ ಹೇಳ್ಬೇಕಾದ್ರೆ ಯಾರೋ ತುಂಬ ಯಾರೋ ಜನರು ಕೇಳಿರೋದಲ್ಲ ಸಾಂಗು. ಆಗಿನ ಕಾಲ ಹೇಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಈಗ ಬರ್ತಕ್ಕಂಥ ಹೊಸ ಸಾಂಗ್ ವೀಡಿಯೋ ಮಾಡ್ತಾ ಇರ್ತಾರೆ, ರೀಲ್ಸ್ ವೀಡಿಯೋ ಮಾಡ್ತಿರ್ತಾರೆ. ಆದರೆ ಹಳೆದಾಗಿರುವ ಸಾಂಗ್ಗಳು ಯಾರೂ ರೀಲ್ಸ್ ವೀಡಿಯೋ ಮಾಡೋದಿಲ್ಲ. ಆ ರೀಲ್ಸ್ ವೀಡಿಯೋ ರೀಲ್ಸ್ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಆ ಸಾಂಗ್ ಇರೋದಲ್ಲ. ಅಂಥ ಸಾಂಗನ್ನು ನೀವು ಯಾಡ್ ಮಾಡ್ಕೊಂಡು ನೀವು ಓನ್ಡ್ ಕ್ರಿಯೇಟ್ ಮಾಡಿ ನೀವು ಸಾಂಗ್ ಮಾಡ್ಬೇಕು. ನೀವು ಅದಕ್ಕೆ ತಕ್ಕಂತೆ ರೀಲ್ಸ್ ವೀಡಿಯೋ ಆ್ಯಕ್ಷನ್ ಮಾಡಿ ರೀಲ್ಸ್ ವೀಡಿಯೋ ಮಾಡ್ಬೇಕು. ಆವಾಗ ನಿಮ್ಮ ವೀಡಿಯೋ ವೈರಲ್ಗೂ ಚಾನ್ಸ್ ತುಂಬ ಇರ್ತದೆ. ಯಾಕೆಂದರೆ ನಿಮ್ಮ ವೀಡಿಯೋ ನೀವೇ ಸ್ಟಾರ್ಟಿಂಗ್ ಮಾಡಿರ್ತಾರಲ್ಲ, ಅದರಲ್ಲಿ ನೀವೇ ಸ್ಟಾರ್ಟಿಂಗ್ ವೀಡಿಯೋ ಮಾಡಿರ್ತಾರೆ. ಆವಾಗ ನಿಮ್ಮ ವೀಡಿಯೋ ಏನಾಗುತ್ತೆ ರೀಚ್ ಆಗುತ್ತೆ ಅನಿಸುತ್ತೆ. ಮತ್ತು ಆ ಸಾಂಗ್ ವೈರಲ್ ಆಗೋ ಚಾನ್ಸ್ ತುಂಬ.
ಟ್ರೆಂಡಿಂಗ್ ಎಫೆಕ್ಟ್ಸ್ಗಳನ್ನು ಯೂಸ್ ಮಾಡ್ಕೋತೆ. ಟ್ರೆಂಡಿಂಗ್ ಎಫೆಕ್ಟ್ಸು ಏನು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋ ಮಾಡ್ಕೋತೆ, ಡಿಫ್ರೆಂಟ್ ವೀಡಿಯೋ ಮಾಡಿ ನೀವು ಟ್ರೆಂಡಿಂಗ್ ಎಫೆಕ್ಟ್ಸ್ ಯೂಸ್ ಮಾಡಿ ಆ ಥರ ವೀಡಿಯೋ ಮಾಡಿ ನೀವು ವೀಡಿಯೋ ವೀಡಿಯೋ ರೀಲ್ಸ್ ವೀಡಿಯೋ ಪೋಸ್ಟ್ ಮಾಡ್ಕೋತೆ. ಆ ಥರ ಮಾಡಿದಾಗ ನಿಮ್ಮ ವೀಡಿಯೋ ತುಂಬ ವೈರಲ್ ಆಗುತ್ತೆ, ತುಂಬ ಅಂದರೆ ತುಂಬ ರೀಚ್ ಆಗುತ್ತೆ, ತುಂಬ ಅಂದರೆ ತುಂಬ ವೈರಲ್ ಆಗುತ್ತೆ. ಯಾಕಂದ್ರೆ ಹೇಳ್ಬೇಕಾದ್ರೆ ನೀವು ಟ್ರೆಂಡಿಂಗ್ ಸಾಂಗ್ ತೊಗೊಂಡು ಆನಂತರ ಟ್ರೆಂಡಿಂಗ್ ಎಫೆಕ್ಟ್ಸ್ ಹಾಕಿ ಈ ಥರ ಹಾಕಿ ನೀವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ವೀಡಿಯೋ ಮಾಡಿ ನೀವು ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಜನ ಏನಂತಾರೆ ಇದೇ ಅಂತ ಸಾಂಗ್ ಅಂತ ಇದಕ್ಕೂ ನಾವು ಡಿವೇಟ್ ಮಾಡೋದಂತ ಡಿವೇಟ್ ಮಾಡ್ತಾರೆ, ಮತ್ತು ಆ ಸಾಂಗ್ ಓನ್ಡ್ ಕ್ರಿಯೇಟ್ ಮಾಡ್ತಾರೆ, ಇನ್ನೊಬ್ಬರು ಆ ಸಾಂಗ್ ಜೊತೆ ನಿಮ್ಮ ಜೊತೆ ಡಿವೇಟ್ ಮಾಡ್ತಾರೆ, ಆ ಡಿವೇಟ್ ಮಾಡಿದ್ರೆ ಇದನ್ನಾಗುತ್ತೆ ಅದ್ರ ಜೊತೆ ಇದನ್ನಾಗುತ್ತೆ, ಇದೇ ಥರ ನೀವು ಮಾಡ್ಬೇಕೈತೆ. ಇದೇ ಥರ ಮಾಡಿ ನಿಮ್ಮ ರೀಲ್ಸ್ ವೀಡಿಯೋ ವೈರಲ್ ಮಾಡ್ಕೊಳ್ತೀವಿ, ತುಂಬ ಚಾನ್ಸ್ ಇದೆ. ಮತ್ತು ಅದ್ರ ಜೊತೆ ಹೇಳ್ಬೇಕಾದ್ರೆ ಯಾವುದರ ಒಂದು ಟ್ರೆಂಡಿಂಗ್ ವೀಡಿಯೋಗಳು ಇದ್ದರೆ ಅದ್ರ ಜೊತೆಗೂ ಸ್ವಲ್ಪ ಡಿವೇಟ್ ಮಾಡ್ಬೇಕೈತೆ. ನೀವು ಡಿವೇಟ್ ಮಾಡೋದ್ರೆ ಏನಾಗುತ್ತೆ ಅಂದರೆ ಕೇಳ್ಬೇಕು ಆ ವೀಡಿಯೋ ಟ್ರೆಂಡಿಂಗ್ ಇದೆ, ಅದೇ ಥರ ನೀವು ನಿಮ್ಮ ವೀಡಿಯೋ ಅದ್ರ ಜೊತೆಗೆ ಡಿವೇಟ್ ಮಾಡಿದಾಗ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಅವಾಗ ನೀವು ಡಿವೇಟ್ ನಿಮಗೂ ಲೈಕ್ ಬರ್ತವೆ, ವೈರಲ್ ಆಗುತ್ತೆ, ನಿಮಗೆ ಫಾಲೋವರ್ಸ್ ಬರ್ತಾರೆ, ವ್ಯೂಸ್ ಬರ್ತವೆ, ಎಲ್ಲ ತುಂಬ ಬರ್ತವೆ. ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ವೈರಲ್ ಆಗೋ ತುಂಬ ಚಾನ್ಸ್ ಇದೆ, ಇನ್ನು ನೀವು ಕೂಡ ಮಾಡ್ಬೋದು. ಇನ್ನು ಲಾಸ್ಟ್ ಟ್ರಿಕ್, ನಾಲ್ಕನೇ ಟ್ರಿಕ್ಸ್ ಬಂದುಬಿಟ್ಟು, ನಾನು ಯಾವುದಪ್ಪ ನಾಲ್ಕನೇ ಟ್ರಿಕ್ಸ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಪ್ರಮೋಷನ್ ಹೇಗೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಪ್ರಮೋಟ್ ಮಾಡೋದು, ಹೇಗೆ ಮಾಡೋದು, ಇದು ಮಾಡೋದು ಅಂತ ನೀವು ಅನಿಸ್ಬೋದು. ನೀವೇ ಮಾಡ್ಬೋದು, ಅದು ಹೇಗೆ ಮಾಡ್ಬೋದು ಅಂದರೆ ಹೇಳ್ಬೇಕಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ನೋಡ್ಬೋದು. ಈಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ರ, ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಕೊಂಡ್ರೆ ನಿಮ್ಮ ರೀಲ್ಸ್ ವೀಡಿಯೋ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವಾಗ ಸೇರ್ ಅಂತ ಆಪ್ಷನ್ ಇರುತ್ತೆ. ಸೇರ್ ಮಾಡಿದಾಗ ನೀವು ಏನು ಮಾಡ್ಕೋದ್ರೆ ಅಲ್ಲಿ ಏನಂತ ಸೇರ್ ಮಾಡ್ಕೋ, ಎಲ್ಲಿ ಕಡೆ ಸೇರ್ ಮಾಡೋದ್ರೆ ಸೇರ್ ಟು ಯುವರ್ ಸ್ಟೋರಿ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೋರಿ ಹಾಕೋದು. ಅಲ್ಲಿ ನೀವು ಸೇರ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮ್ಮ ವೀಡಿಯೋ ಅಲ್ಲಿ ಓಪನ್ ಆಗುತ್ತೆ, ಅದರಲ್ಲಿ ಸ್ಟೋರಿಗೈತೆ, ಬಾಕ್ಸ್ಗೈತೆ ಬರುತ್ತೆ. ಆವಾಗ ನೀವು ಏನು ಮಾಡ್ಕೋತೆ, ನಿಮ್ಮ ಸೌಂಡನ್ನು ಇದು ಬಂದ್ ನಿಮ್ಮ ಸೌಂಡನ್ನು ಆಫ್ ಮಾಡ್ಕೋತೆ. ನಿಮ್ಮ ಸೌಂಡ್ ಆಫ್ ಮಾಡಿ ಆವಾಗ ನಿಮ್ಮ ಏನು ಮಾಡ್ಕೋ, ನಿಮ್ಮ ನೀವು ಮಾಡಿದಂಥ ಆ್ಯಕ್ಷನ್ ಮೇಲೆ ಅದರ ಮೇಲೆ ನಿಮ್ಮ ಫೇಸ್ ಮೇಲೆ ಒಂದು ದೊಡ್ಡದೊಂದು ಸ್ಟಿಕ್ಕರ್ ಇಟ್ಟು, ಸ್ಟಿಕ್ಕರ್ ಇಟ್ಟು ಆನಂತರ ತೆಳಗಡೆ ಏನು ಮಾಡ್ಕೊಂಡ್ರೆ ನೀವು ನ್ಯೂ ಪೋಸ್ಟ್ ರೀಲ್ಸ್ ವಿಡಿಯೋ ಅಂತ ತೆಳಗಡೆ ಒಂದು ಸ್ಟಿಕ್ಕರ್ ಇಟ್ಟು ಆನಂತರ ಅದನ್ನು ನೀವು ಅದಕ್ಕೆ ಒಂದು ಸ್ವಲ್ಪ ಇನ್ನು ಸ್ವಲ್ಪ ಚೇಂಜ್ ಮಾಡಿ ಆ ನಂತರ ನೀವು ವಿಡಿಯೋ ಸ್ಟೋರಿ ಹಾಕ್ಬೇಕಾಗುತ್ತೆ. ಸ್ಟೋರಿ ಹಾಕಿದ ನಂತರ ತುಂಬ ಜನ ಏನು ಮಾಡ್ತಾರೆ, ನಿಮ್ಮ ವಿಡಿಯೋ ನೋಡಿರ್ತಾರೆ, ನೋಡಿರ್ತಾರೆ ಈ ಅದರಲ್ಲಿ ವಿಡಿಯೋ ಸಖತ್ತಾಗಿದೆ, ಏನಿದೆ ಅಂತ ಹೇಳಿ ನಿಮ್ಮ ಸ್ಟೋರಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ತಾರೆ. ಆ ವಿಡಿಯೋ ನೋಡಿ ನಿಮಗೆ ಲೈಕ್ ಕೊಡ್ತಾರೆ, ತುಂಬ ಚಾನ್ಸ್ ಇದೆ. ನಿಮ್ಮ ತುಂಬ ಅಂದರೆ ವೈರಲ್ ಆಗೋದು ತುಂಬ ಚಾನ್ಸ್ ಇದೆ. ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ, ನಿಮಗೆ ಏನು ಬೇಕಾಗಿರುತ್ತೆ, ವೈರಲ್ ಆಗೋದು ಬೇಕಾಗಿರುತ್ತೆ, ಲೈಕ್ ಬರೋದು ಬೇಕಾಗಿರುತ್ತೆ. ಇಷ್ಟೇ ಮಾಡಿದರೆ ನಿಮಗೆ ಬರುತ್ತೆ. ಇಷ್ಟು ಮಾಡಬೇಕು ನೀವು ಕಂಪಲ್ಸರಿ. 4 ಸ್ಟ್ರಿಕ್ಕನ್ನು 4 ಟ್ರಿಕ್ಸನ್ನು ನೀವು ತುಂಬ ಕಂಪಲ್ಸರಿ ಗಮನವಿಟ್ಟು ಯೂಸ್ ಮಾಡ್ಕೋ. ಇಲ್ಲ ಅಂದರೆ ನಿಮಗೆ ಏನು ಮಾಡಿದ್ದಾನೆ, ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ಡಿಸ್ಲೈಕ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ನಿಮಗೆ ಲೈವ್ ಪ್ರೂಫಾಗಿ ಹೇಳಿದ್ದೀನಿ ನಾನು ನಿಮಗೆ, ಎಲ್ಲ ಕ್ಲಿಯರಾಗಿ ತಿಳಿಸಿದ್ದೀನಿ ನಾನು. ಇದೇ ರೀತಿ ಮಾಡೋಗುತ್ತೆ ನೀವು ಅಲ್ಲಿ ಆ ಸ್ಟೋರಿ ಹಾಕಿದ ತಕ್ಷಣ ತುಂಬ ಜನ ನಿಮ್ಮ ಸ್ಟೋರಿ ಕೂಡ ತುಂಬ ವೈರಲ್ ಆಗುತ್ತೆ. ಎಷ್ಟು ಈ ಥರ ಸ್ಟೋರಿ ವೈರಲ್ ಸ್ಟೋರಿ ಅಂತ ಈ ಥರ ನಿಮ್ಮ ವೀಡಿಯೋ ನಿಮ್ಮ ಸ್ಟೋರಿ ಕೂಡ ತುಂಬ ಜನ ನೋಡ್ತಾರೆ. ನೋಡ್ಬೋದು ನೀವು ವೀಡಿಯೋ, ನಿಮ್ಮ ವೀಡಿಯೋ ನೋಡೋಕ್ಕಿಂತ ಸ್ಟೋರಿ ಜಾಸ್ತಿ ವ್ಯೂಸ್ ಬರ್ತದೆ. ಸ್ಟೋರಿ ಜನ ಜಾಸ್ತಿ ಜನ ನೋಡ್ತಾರೆ, ಅದರಿಂದ ಏನು ಮಾಡ್ಬೇಕಂದ್ರೆ ನೀವು ಸ್ಟೋರಿ ಹಾಕೋಗುತ್ತೆ. ನೀವು ನೋಡ್ಬೋದು ಪ್ರತಿಯೊಂದು ಈ ಥರದಲ್ಲಿ ನೋಡ್ಬೋದು ನಿಮ್ಮ ವೀಡಿಯೋಗೆ ವ್ಯೂಸೇ ಬರಲ್ಲ, ಆದರೆ ನಿಮ್ಮ ವೀಡಿಯೋ ಲೈಕೇ ಬರಲ್ಲ, ವ್ಯೂಸ್ ಬರಲ್ಲ, ಯಾರು ನೋಡಿರಲ್ಲ, ಒಂದು 10-20 ಜನ ನೋಡಿರ್ತಾರೆ. ಅದ್ರ ಜೊತೆಗೆ ಅಲ್ಲಿ ಸ್ಟೋರಿ ಹಾಕಿದರೆ ಸ್ಟೋರಿಗೆ ಎಷ್ಟು ಜನ ನೋಡಿರ್ತಾರೆ, ತುಂಬ ಅಂದರೆ ಮಿನಿಮಮ್ ಇಲ್ಲಂದ್ರೆ 100 ಜನರು ನೋಡಿರ್ತಾರೆ. ಆ ಥರ ನೀವು ಮಾಡ್ಕೋತಾರೆ, 100 ಜನರು ಲೈಕ್ ಬರ್ತವೆ. ಈ ಥರ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ವೈರಲ್ ಮಾಡ್ಕೋಬೋದು. ಇದೇ ಥರ ಮಾಡಿ ನೀವು ವೀಡಿಯೋ ವೈರಲ್ ಮಾಡ್ಕೋ. ಇಷ್ಟೇ ಹೇಳೋದು, ನೀವು ಈ 4 ಟ್ರಿಕ್ಸನ್ನು ಯೂಸ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋವನ್ನು ವೈರಲ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ವೀಡಿಯೋ ನಿಮ್ಮ ಪೇಜ್ ಕೂಡ ಪಬ್ಲಿಕ್ ಮಾಡ್ಕೊಳ್ಳಿ, ತುಂಬ ವೈರಲ್ ಮಾಡ್ಕೊಳ್ಳಿ, ತುಂಬ ನೀವು ಕೂಡ ವೈರಲ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಕೂಡ ವೈರಲ್ ಆಗುತ್ತವೆ. ಇದೇ ಥರ ಮಾಡಿದೆ ಪ್ರತಿಯೊಂದು ನೀವು 4 ಟ್ರಿಕ್ಸ್ಗಳನ್ನು ಹೇಳಿದ್ದೀನಿ. ಈ 4 ಟ್ರಿಕ್ಸನ್ನು ಯೂಸ್ ಮಾಡಿದರೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಕೂಡ ತುಂಬ ವೈರಲ್ ಆಗೋ ಚಾನ್ಸ್ ಇದೆ. ನೀವು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟಾರ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇವತ್ತು ನೋಡಿದ್ರೆ ನೀವು 4 ಟ್ರಿಕ್ಸನ್ನು ಹೇಳಿದ್ದೀನಿ. ಇವು 4 ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತು ನೋಡುವ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನೋಡುವ ಮುಗಿಸ್ತಾನೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.